ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಕ್ರಿಪ್ಟೋಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ತಿಳಿಸಿದ್ದೆ ಐಸ್ ನೆಟ್ವರ್ಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ, ಅದರ ಅಪ್ಡೇಟ್ಸ್ಗಳ ಬಗ್ಗೆ. ಓಕೆ, ವಿಷಯಕ್ಕೆ ಬರೋಣ. ನಾವೆಲ್ಲ ಮೊಬೈಲ್ನಲ್ಲಿ ಮೈನಿಂಗ್ ಮಾಡ್ತಾ ಇದ್ವಿ ಐಸ್ ಕಾಯಿನನ್ನು. ಸೊ ಸಡನ್ನಾಗಿ ಐಸ್ ಕಾಯಿನ್ ಏನಾಗುತ್ತೆ ಅಂದರೆ, ಮೈನಿಂಗ್ ಎಲ್ರದ್ದು ಸ್ಟಾಪ್ ಆಗೋಗುತ್ತೆ. ಸುಮಾರು ಜನ ಸ್ಕ್ಯಾಮ್ ಅಂತ ಕರೀತಾರೆ, ಸುಮಾರು ಜನ ಈ ಪ್ರಾಜೆಕ್ಟೇ ಫೈಲ್ಡ್ ಆಗೋಯ್ತು ಅಂತ ಹೇಳ್ತಾರೆ. ನಾನೇನು ಹೋಗ್ಬಿಟ್ಟು ಟ್ವಿಟರ್ ಆ ಕಡೆ ಈ ಕಡೆ ಎಲ್ಲ ಸರ್ಚ್ ಮಾಡಿದಾಗ ಎವ್ರಿ ಒನ್ ಫೇಸಿಂಗ್ ಸೇಮ್ ಪ್ರಾಬ್ಲಮ್ ಅನ್ನೋದು ನನ್ನ ಒಂದು ಗಮನಕ್ಕೆ ಬರುತ್ತೆ. ಸೊ ಕೆಲವೇ ಗಂಟೆಗಳ ನಂತರ ಐಸ್ ಕಾಯಿನ್ ಐಸ್ ನೆಟ್ವರ್ಕ್ನವರು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಅವರು ನೀಡಿರ್ತಾರೆ. ಅವರು ಮೊದಲನೇ ಲೈನಲ್ಲಿ ಹೇಳಿರ್ತಾರೆ, ಜರ್ನಿ ಆಫ್ ಐಸ್ ಐಸ್ ನೆಟ್ವರ್ಕ್ನ ಜರ್ನಿಯಲ್ಲಿ ಇದು ಒಂದು ಪ್ರಮುಖ ಕ್ಷಣ ಆಗಿರುತ್ತೆ ಅಂತೇಳಿ. ನಂತರ ಅವರು ಹೇಳಿರ್ತಾರೆ, ಇವ್ರಿಗೆ ಈ ಒಂದು ಮೈನೆಟ್ ಏನಿದೆ, ಮೈನೆಟ್ ಅಂದರೆ ಒಂದು ಸ್ವಂತವಾಗಿ ಬ್ಲಾಕ್ ಚೈನನ್ನು ಬಿಲ್ಡ್ ಮಾಡೋದಿರ್ಬೋದು, ಹಾಗೆ ಕೆಲವೊಂದು ಹಲವಾರು ವಿಷಯಗಳು ಒಳಗೊಂಡಿರುತ್ತೆ. ಸೊ ಈ ಒಂದು ಮೈನೆಟ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ, ತಿಂಗಳಿಗೆ ಸುಮಾರು 50,000 ಹೆಚ್ಚಿನ ಅಮೌಂಟ್ ಖರ್ಚಾಗ್ತಾ ಇದೆ ಅಂತ. ಅಂದರೆ ಸುಮಾರು 40,00,000 ಹೆಚ್ಚಿನ ರುಪೀಸ್ಗಳು. ಓಕೆ, ಸೊ ಇವರು ಸುಮಾರು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಫೋಕಸಿಂಗ್ ಆನ್ ಮೈನೆಟ್ ಡೆವಲಪ್ಮೆಂಟ್, ಸೊ ಮೈನೆಟ್ ಡೆವಲಪ್ಮೆಂಟ್ ಕಡೆ ಇವರು ಫೋಕಸ್ ಮಾಡಬೇಕಾಗುತ್ತೆ. ಸೊ ಒಂದು ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಮೈನೆಟ್ ಅದು ಇದು ಅಂತೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿದಿನ ಎಲ್ಲರೂ ಮೈನಿಂಗ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೈನಿಂಗ್ ಅಂದರೆ ಏನು, ಅಲ್ಲಿ ಮ್ಯಾಕ್ ಸಪ್ಲೈಯಿಂದ ಸರ್ಕ್ಯುಲೇಟಿಂಗ್ ಸಪ್ಲೈ ಜಾಸ್ತಿ ಆಗ್ತಾ ಇರುತ್ತೆ. ಮ್ಯಾಕ್ ಸಪ್ಲೈ ಒಂದು ಇಷ್ಟು ಅಂತ ಇರುತ್ತೆ, ಮೈನಿಂಗ್ ಆಗುವಾಗ ಮ್ಯಾಕ್ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಮ್ಯಾಕ್ ಸಪ್ಲೈಯಿಂದ ಕಾಯಿನ್ಸ್ ಸರ್ಕ್ಯುಲೇಟಿಂಗಿಗೆ ಬರ್ತಾ ಇರುತ್ತೆ. ಓಕೆ, ಕಾಯಿನ್ಸ್ಗಳ ಸಂಖ್ಯೆ ಹೆಚ್ಚುತ್ತಾ ಇರುತ್ತೆ. ಈ ಕಾಯಿನ್ಸ್ಗಳ ಸಂಖ್ಯೆ ಹೆಚ್ಚುವಾಗ ಈ ಒಂದು ಕಾಯಿನ್ನ ಪ್ರೈಸ್ ಅಥವಾ ಟೋಕನ್ನ ಪ್ರೈಸ್ನಲ್ಲಿ ನಿಮಗೆ ತುಂಬ ಅಪ್ ಆಗಲ್ಲ, ಪಂಪ್ ಆಗಲ್ಲ, ಕಾಯಿನು ಒಂದೇ ಪ್ರೈಸಲ್ಲಿ ಸೈಡ್ ವೇಸಲ್ಲಿ ಆ ಥರ ಈ ಥರ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ಒಂದು ಮೈನಿಂಗ್ ಸ್ಟಾಪ್ ಮಾಡಿದ ತಕ್ಷಣ ಐಸ್ ಕಾಯಿನ್ದು ಪ್ರೈಸ್ ಪಂಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿರ್ತೀರ ಈಗ ಐಸ್ ಕಾಯಿನ್ ಪ್ರೈಸ್ ತುಂಬ ಪಂಪ್ ಆಗ್ತಾ ಇದೆ ಈಗ, ಯಾಕಂದರೆ ಮೈನಿಂಗ್ ಸ್ಟಾಪ್ ಆಗಿರೋದು ಅದರ ಮೂಲ ಕಾರಣ. ಇನ್ವೆಸ್ಟರ್ಸ್ ಈ ಕಡೆ ತಿರುಗಿದ್ದಾರೆ ಐಸ್ ನೆಟ್ವರ್ಕ್ ಕಡೆಗೆ. ಇನ್ನು ಇಂಪಾರ್ಟೆಂಟ್ ಚೇಂಜಸ್ ಆ್ಯಂಡ್ ಆ್ಯಕ್ಷನ್ಸ್ ಟು ಟೇಕ್, ನೀವೇನು ಮಾಡಬೇಕು ಇದಕ್ಕೆ, ನಾವೇನು ಮಾಡಬೇಕು ಅಂದರೆ, ಫೆಬ್ರವರಿ 28 ಒಳಗಾಗಿ ಈ ಒಂದು ಸ್ಟೆಪ್ನ ನಾವೆಲ್ಲರೂ ಫಾಲೋ ಮಾಡಿರಬೇಕಾಗುತ್ತೆ. ಸ್ಟೆಪ್ ನಂಬರ್ 1, ಕ್ವಿಝನ್ನು ಪಾಸ್ ಮಾಡಿರಬೇಕು. ಗೊತ್ತಿದೆಯಲ್ಲ ನಿಮಗೆ ಕ್ವಿಝ್, ಅದು ಪಾಸ್ ಆಗಿರಬೇಕು. ಎರಡನೇದು ಬಂದುಬಿಟ್ಟು ಆ್ಯಡ್ BNB ಸ್ಮಾರ್ಟ್ ಚೈನ್ ಅಡ್ರೆಸ್. ಇಟ್ಸ್ ಎಸೆನ್ಷಿಯಲ್ ಟು ಆ್ಯಡ್ ಯುವರ್ BNB ಸ್ಮಾರ್ಟ್ ಚೈನ್ ಅಡ್ರೆಸ್ ಟು UI ಅಕೌಂಟ್ ಟು ರಿಸೀವ್ ದಿ ಡಿಸ್ಟ್ರಿಬ್ಯೂಷನ್. ನಿಮ್ಮ ಕಾಯಿನ್ಸ್ ನಿಮಗೆ ವಿತ್ಡ್ರಾ ಮಾಡಬೇಕಲ್ವಾ, ವಿತ್ಡ್ರಾ ಆಗಬೇಕಲ್ವಾ, ಅದಕ್ಕೋಸ್ಕರ ನೀವು ನಿಮ್ಮ BNB ಸ್ಮಾರ್ಟ್ ಚೈನ್ ಅಡ್ರೆಸ್ನ ಹಾಕಿ ಅಂತ ಹೇಳಿದ್ದಾರೆ. ಟ್ರಸ್ಟ್ ವಾಲೆಟ್ಗೆ ಹೋಗ್ಬಿಟ್ಟು ಐಸ್ ಕಾಯಿನ್ ಆ್ಯಡ್ ಮಾಡಿಬಿಟ್ಟು ಅದ್ರದ್ದು ಅಡ್ರೆಸ್ನ ತೊಗೊಂಡು ಬಂದು ಆ್ಯಪಲ್ಲಿ ಅದಕ್ಕಂತ ಒಂದು ಸ್ಪೇಸ್ ಇದೆ ಅಲ್ಲಿ ಹಾಕಬೇಕು. ಗೊತ್ತಿಲ್ಲ ಅಂದರೆ ಬಿಡಿ, ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ, ನೋ ವರಿ. ಯಾರಿಗಾದ್ರಿಗೂ ಗೊತ್ತಿಲ್ಲ ಅಂದರೆ ತಿಳಿಸಿ ಅದು ಹೇಗೆ ಅಂತ ಹೇಳೋಣ, ಪ್ರಾಬ್ಲಮ್ ಇಲ್ಲ. ವೀಡಿಯೋದಲ್ಲೇ ಎಲ್ಲ ಮಾಡೋಕ್ಕೋದ್ರೆ ವೀಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ. ದೆನ್ ಟ್ಯಾಪ್ ಟು ಮೈನ್, ಸ್ಟೆಪ್ ನಂಬರ್ 3, ಟ್ಯಾಪ್ ಟು ಮೈನ್. ಅಂದರೆ ನಾವು ಇಷ್ಟು ದಿನ ಏನು ಮಾಡ್ತಿದ್ವಿ, 24 ಗಂಟೆಗೆ ಒಂದು ಸರಿ ಟ್ಯಾಪ್ ಮಾಡ್ತಾ ಇದ್ವಿ, ಅದನ್ನ ಇನ್ನೂ ಕಂಟಿನ್ಯೂ ಮಾಡಬೇಕು. ಯಾಕೆ ಅಂದರೆ ಇಲ್ಲಾಂದರೆ ನಿಮ್ಮದು ಕಾಯಿನ್, ನೀವು ಆಲ್ರೆಡಿ ಅರ್ನಿಂಗ್ ಮಾಡಿರೋ ಕಾಯಿನು ಸಹ ಮೈನಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಷಯ ಗಮನಿಸಬೇಕು, ಆಲ್ರೆಡಿ ವೆರಿಫೈಡ್ ಆಗದೇ ಇರೋ ಯೂಸರ್ಸ್ ಇರ್ತಾರೆ ನೋಡಿ, ಅವ್ರ ಕಡೆಯಿಂದ ನಮಗೆ ಒಂದಿಷ್ಟು ಅಂತ ಮೈನಿಂಗ್ ಆಗಿರುತ್ತೆ. ಆ ಕಾಯಿನ್ಸ್ಗಳು ಸಹ ಫೆಬ್ರವರಿ 28 ಗಂಟ ಅವ್ರು ಮೈನಿಂಗ್ ಮಾಡ್ತಾ ಇರಲ್ಲ. ಸೊ ಅದರ ಕಾರಣದಿಂದ, ನಮ್ಮ ರೆಫರೆನ್ಸ್ ಮೈನಿಂಗ್ ಮಾಡ್ತಾ ಇಲ್ಲದೇ ಇರುವಂಥ ಕಾರಣದಿಂದ ನಮಗೆ ಒಂದಿಷ್ಟು ಕಾಯಿನ್ಸ್ಗಳು ಮೈನಸ್ ಆಗುತ್ತೆ. ತುಂಬ ಆಗಲ್ಲ, ಸ್ವಲ್ಪ ಕಾಯಿನ್ಗಳು ಮೈನಸ್ ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಫೆಬ್ರವರಿ 28 ತಾರೀಕಿಗೆ ನಮಗೆ ಕಂಪ್ಲೀಟ್ ಎಷ್ಟು ಕಾಯಿನ್ ನಮಗೆ ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ನಮಗೆ ಸಿಗಲಿದೆ. ದಿ ಫೈನಲ್ ಬ್ಯಾಲೆನ್ಸ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲೇಬಲ್ ಆನ್ ಫೆಬ್ರವರಿ 28, ಇನ್ಫ್ಲೂಯೆನ್ಸ್ಡ್ ಬೈ ಸೆವರಲ್ ಫ್ಯಾಕ್ಟರ್ ಸಚ್ ಆಸ್ ದಿ ರೇಟ್ ಆಫ್ ಸ್ಲ್ಯಾಶಿಂಗ್ ಆ್ಯಂಡ್ ಸಕ್ಸಸ್ ರೇಟ್ ಆಫ್ ಕ್ವಿಝ್ ಕಾಂಪಿಟೇಷನ್ಸ್ ಎಕ್ಸೆಟ್ರಾ. ಅರ್ಥ ಆಯ್ತಲ್ವಾ? ಮತ್ತು ಇನ್ನೊಂದು ವಿಷಯ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಮ್ಮದು ಕಾಯಿನ್ಸ್ ಏನು ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನಾವು ಪಡ್ಕೊಂಡಿರೋ ಕಾಯಿನ್ಸ್ ಡಿಸ್ಟ್ರಿಬ್ಯೂಷನ್ ಆಗುವಾಗ ನಮ್ಮದು BNB ಅಡ್ರೆಸ್ಗೆ ವಿತ್ಡ್ರಾ ಆಗುವಂಥ ಸಮಯದಲ್ಲಿ 30% ಆಫ್ ಕಾಯಿನ್ಸ್ ಅದು ಅಲೊಕೇಟೆಡ್ ಟು ಮೈನೆಟ್ ರಿವಾರ್ಡ್ಸ್ ಪೂಲ್. ಮೈನೆಟ್ ರಿವಾರ್ಡ್ಸ್ ಪೂಲ್ಗೆ
ಅದು ಹೋಗುತ್ತೆ, 30% ಫೀಸ್ ಕಟ್ಟಾಗುತ್ತೆ ನಮ್ಮ ಕಾಯಿನಿಂದ. ನಾವೇನು 1 ರೂಪಾಯಿ ಕೊಡಬೇಕಂತ ಇಲ್ಲ, ಈ ಥರ ಆಗುತ್ತೆ ಅಂತೇಳಿ ಬರೆದಿದ್ದಾರೆ. ಸೊ ಅದು 5 ಇಯರ್ಸ್ ಗಂಟ ಲಾಕ್ ಆಗಿರುತ್ತೆ ಆ ಕಾಯಿನ್ಸ್ಗಳು. ಯಾವುದೇ ಕಾರಣಕ್ಕೂ ಇದನ್ನ ಡೆವಲಪ್ಮೆಂಟ್ ಮಾಡಿದವ್ರಿಗೂ ಸಹ ಆ ಕಾಯಿನ್ಸ್ಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ 5 ಇಯರ್ಸ್ ಗಂಟ. ನೋಡಿ, ಲಾಕ್ ಪೀರಿಯಡ್ ಎಲ್ಲ ಕೊಟ್ಟಿದ್ದಾರೆ. ಕಮ್ಯುನಿಟಿ ಪೂಲು, ಮೈನರ್ ಟ್ರಿವರ್ಡ್ ಸ್ಕೂಲು, ಟೀಮ್ ಪೂಲ್ ಎಲ್ಲ 5 ಇಯರ್ಸ್ ಹಾಗೆ ಹೀಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದು ವಿಷಯ, ಮತ್ತು ಏನು ಟೆನ್ಷನ್ ಏನಿಲ್ಲ, ಫ್ರೀಯಾಗಿ ಸಿಕ್ಕಿದೆ ಅಲ್ವಾ, ಇಟ್ಕೊಳ್ಳಿ. ಕಾಯಿನ್ ಪ್ರೈಸ್ ಜಾಸ್ತಿ ಆದರೆ ನಿಮಗೂ ಲಾಭ ಆಗುತ್ತೆ. 1,000 ಕಾಯಿನ್, 2,000 ಕಾಯಿನ್ ಅಂತ ಇವಾಗ ನೀವು ಅದನ್ನ ತುಂಬ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಬಿಟ್ಕಾಯಿನ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಎಷ್ಟು ಪ್ರೈಸ್ ಇರೋ ಅಂತಲೇ ಸ್ಟಾರ್ಟ್ ಆಗಿದ್ದು, ಇವತ್ತು ಇರೋ ಆಗಿದೆ. ಬಿಟ್ಕಾಯಿನ್ ಅಂತೂ ಇದಾಗೋಕ್ಕಾಗಲ್ಲ, ಆದರೆ ಒಂದು ಮಟ್ಟಿಗೆ ಇದು ಪ್ರೈಸ್ ನಮಗೆ ನೋಡ್ಬೋದು ಮುಂದಿನ ವರ್ಷಗಳಲ್ಲಿ. ಓಕೆ, ಸೊ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಕಾಯಿನ್ಸ್ ತಾನೇ. ಕಾಯಿನ್ಸ್ ಎಷ್ಟು ವರ್ಷ ಬೇಕಾದರೂ ನಿಮ್ಮ ಒಂದು ವ್ಯಾಲೆಟ್ಗಳಲ್ಲಿ ನೀವು ಇಟ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಇನ್ನು ಐಸ್ ನೆಟ್ವರ್ಕ್ ಕ್ವಿಜ್ಜಲ್ಲಿ ಫೈಲ್ ಆದವ್ರ ಕತೆ ಏನು ಅಂತ ಕೇಳೋದಾದರೆ, ಸದ್ಯಕ್ಕೆ ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಮೇ ಬಿ ಅವ್ರ ಕಾಯಿನು ಎಲ್ಲ ವೇಸ್ಟ್ ಆಗೋಯ್ತು, ಅವರು ಎಷ್ಟು ದಿನ ಮಾಡಿದ್ದು ಅಂತ ಅನ್ಕೋತೀನಿ. ಸದ್ಯಕ್ಕೆ ಅಪ್ಡೇಟ್ ನನಗೆ ಸಿಕ್ಕಿಲ್ಲ. ಇನ್ನು ಏನಾದರೂ ಇದ್ದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಲಿಂಕ್ಸ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅದು ಇದೆಲ್ಲ. ಸೊ ಎಲ್ಲ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.